ರಾಜೇಶ್, ಯಾಕೋ ಇಲ್ಲಿ ಕರ್ಕೊಂಡ್ಬಂದೆ? ಏಯ್, ಎಲ್ಲ ಹೋಗ್ತಿದ್ಯಾ? ಹೇಳೋ ರಾಜೇಶ್, ಹೇಳ್ ಹೋಗೋ. ಹೇ ರಾಜೇಶ್, ನಿಂತ್ಕೊಳ್ಳೋ, ನಿನ್ನೆ ಕಣೋ. ಇಳಿ. ಯಾಕೋ ಇಳಿ ಅಂತ ಹೇಳ್ತಿದ್ದೀನಿ ತಾನೆ. ಯಾಕೆ ಅಂತ ಹೇಳು. ಬಾ, ಹೇಳ್ತೀನಿ. ಲೋ ಲೂಸು, ಏನು ಮಾಡ್ತಿದ್ಯಾ? ಬಾರೆ, ನಾನು ಹೇಳ್ತೀನಿ. ಯಾಕೆ ಅಂತ ಹೇಳು. ಇಲ್ ಬಾ. ಏಯ್ ರಾಜೇಶ್. ಏ ರಾಜೇಶ್, ಅಲ್ಲೇ ಇರು. ತಿರುಗ್ಬೇಡ ಅಂತ ಹೇಳ್ತೀನಿ ತಾನೆ, ಅಲ್ಲೇ ನಿಂತ್ಕೋ. ಹೇ, ತಿರುಗ್ಬೇಡ ಕಣೆ, ನಾನು ಹೇಳೋವರೆಗೂ ಹಂಗೆ ನಿಂತ್ಕೋ. ರಾಜೇಶ್, ಏನೋ ಮಾಡ್ತಿದ್ಯಾ ಇಷ್ಟೊತ್ತು? ವೇಟ್ ಬೇಬಿ, ನಾನು ಹೇಳೋವರೆಗೂ ಹಂಗೆ ಇರೋ. ಹೇ, ತಿರುಗ್ಬೇಡ ಕಣೆ. ಕಿಲ್ವೋ. ಹೇ ಗೀತಾ, ಇವಾಗ ತಿರುಗೆ. ಏನು? ಕಟ್ ಮಾಡು. ಹ್ಯಾಪಿ ಬರ್ಡೇ ಮೈ ಸ್ವೀಟ್, ಹ್ಯಾಪಿ ಬರ್ಡೇ ಮೈ ಹಾರ್ಟ್, ಹ್ಯಾಪಿ ಬರ್ಡೇ ಗೀತು, ಹ್ಯಾಪಿ ಬರ್ಡೇ. ಹೇ, ಏನಾಯ್ತು? ಥ್ಯಾಂಕ್ ಯು ಕಣೋ. ನಿನ್ ಹತ್ರ ಒಂದ್ ಕೇಳ. ಓ, ಗಿಫ್ಟಾ? ಸಾರಿ ಕಣೆ, ಬರೋ ಅವಸರದಲ್ಲಿ ಮರ್ತೋದೆ. ಅದಲ್ಲ ಕಣೋ, ನೀನ್ ಕೊನೆ ತನಕ ನನ್ನ ಹೀಗೆ ಇಷ್ಟಪಡ್ತೀಯ. ಏಯ್, ಏನೇ, ನೀನು ಎಲ್ಲ ಹುಡುಗಿರ್ ತರ ಕ್ಯಾಶುವಲ್ ಆಗಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಮಾತಾಡ್ತಿದ್ಯಾ? ನಮ್ ಫ್ಯಾಮಿಲಿಯವರು ನಿಮ್ ಫ್ಯಾಮಿಲಿಯವ್ರ ತರ ಶ್ರೀಮಂತರಲ್ಲ, ಅದೇ ಒಪ್ಕೋತಾರ ಅಂತ ಭಯ ಆಗ್ತಿದೆ. ಏ, ಅದೆಲ್ಲ ಏನೂ ಇಲ್ಲ ಬಿಡು. ಹೌದು, ಬರ್ತ್ಡೇಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳ್ದೆ. ಬರ್ತ್ಡೇ ಇಲ್ಲ, ಏನ್ ಹೇಳ್ತಿದ್ಯಾ? ಯಾವ ಟ್ರೀಟ್? ಅದು ಏನು ಅಂತ ಗೊತ್ತಿಲ್ವಾ ರಾಜೇಶ್? ಏನ್ ಮಾಡ್ತಿದ್ಯಾ? ಸುಮ್ಮನೆ ಇರು ರಾಜೇಶ್. ಏ ಗೀತು, ಅಳ್ಬೇಡ ಕಣೆ. ಏನ್ ಸಮಸ್ಯೆ ಅಂತ ಹೇಳಿದ್ರೆ ತಾನೆ ಗೊತ್ತಾಗೋದು. ನಾನೇ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ಈ ರೂಮಲ್ಲಿ ಬಂದು ಉಳ್ಕೊಂಡಿದ್ದೀನಿ. ಇದ್ರಲ್ಲಿ ನೀನ್ ಬೇರೆ. ಏನ್ ವಿಷಯ ಅಂತ ಹೇಳು. ರಾಜೇಶ್, ಒಂದೂವರೆ ತಿಂಗಳಾಯ್ತು ಕಣೋ, ಕನ್ಸಿವ್ ಆಗಿದ್ದೀನಿ ಅಂತ ಡೌಟ್ ಆಗ್ತಿದೆ. ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಆಗ್ತಿದೆ. ವಾಟ್, ಏನ ಹೇಳ್ತಿದ್ಯಾ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸೈಲೆಂಟ್ ಆಗಿದ್ಯಲ್ಲ. ವಿಲ್ ಯು ಶಟ್ ಅಪ್ ಗೀತಾ? ದಿಢೀರ್ ಅಂತ ಬಂದು ಈ ರೀತಿ ಶಾಕ್ ಆಗೋ ನ್ಯೂಸ್ ಹೇಳಿದ್ರೆ ನಾನು ಯೋಚನೆ ಮಾಡೋದ್ ಬೇಡ್ವಾ? ನಂಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ಏನು ಯೋಚನೆ ಮಾಡ್ಬೇಕಾ? ಇದ್ರ ಬಗ್ಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ನಿನಗ್ ಮೋಸ ಮಾಡಲ್ಲ. ಹೇ, ನಂಬೆ. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಸರಿ, ನೀನು ಅಲ್ಲಿವರೆಗೂ ನನ್ನ ಫ್ರೆಂಡ್ ಸಂಜಯ್ ಮನೇಲಿರು. ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ಬಿಟ್ಟು ನಿನಗೆ ಹೇಳ್ತೀನಿ, ಓಕೆನಾ?
ಸರ್, ಆ ಎಮ್ ಎಲ್ ಎ ಹುಡುಗ ಹುಡುಗಿನೇ ತಗೊಂಡೋಗಿರೋ ವಿಷಯ ಸಿಟಿ ಪೂರ್ತಿ ಹಬ್ಕೊಂಡ್ಬಿಟ್ಟಿದೆ ಸರ್. ಇಮಿಡಿಯೇಟ್ ಆಗಿ ಈ ವಿಷಯದಲ್ಲಿ ನಾವು ಒಂದು ಸ್ಟೆಪ್ ತಗೊಂಡಿಲ್ಲ ಅಂದ್ರೆ ಜನರಿಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆನೂ ಹೋಗ್ಬಿಡುತ್ತೆ ಸರ್. ಸರ್, ಈ ವಿಷಯನ ನಾನು ನೋಡ್ಕೋತೀನಿ ಸರ್. ಒಬ್ರಿದ್ದಾರೆ ಸರ್, ಅವ್ರನ್ನ ಇಟ್ಟು ಈ ಕೆಲಸ ಮುಗಿಸೋಣ ಸರ್. ಯಾರು ಸರ್ ಅದು? ನನಗೆ ಗೊತ್ತಿಲ್ಲದಿರೋ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತರ ಒಂದು ವ್ಯಕ್ತಿ. ಹೆಸರು ಮಾಣಿಕ್ಯ ವೇಲ್. ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವಂತಹ ಎಲ್ಲ ಕ್ರೈಮ್ ಕೇಸ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇನ್ವೆಸ್ಟಿಗೇಟ್ ಮಾಡೋದು ಇವರು ಮತ್ತೆ ಇವ್ರ ಟೀಮೇ ಸರ್. ಇವ್ರು ಮಾತ್ರ ಈ ಕೇಸ್ನ ಮುಗಿಸೋದಕ್ಕೆ ಸಾಧ್ಯ ಸರ್. ನನ್ನ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ ಸರ್. ಅಯ್ಯೋ ಅಮ್ಮ, ನೋಡ್ಬೇಕಾದ್ರೆ ನಿಮ್ಮ ಅಪ್ಪನ ಹಿಂಗೆ ಕಟ್ ಹಾಕಿ ಹೊಡಿಬೇಕಿತ್ತು. ಹೆಣ್ಮಕ್ಳ ನೋಡಿದ್ರೆ ನಿಮ್ಗೆ ಹೇಗ ಅನ್ಸುತ್ತೆ? ಡೇಟಿಂಗ್ ಹೋಗಕ್ಕೆ, ರೂಮ್ಗೆ ಹೋಗಕ್ಕೆ ಎಲ್ಲ ಮುಗಿಸಿದ್ಮೇಲೆ ಅವಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ನೀನ್ ಹಾಗೆ ಮಾಡ್ತೀಯ ಅಂತಾನಾ? ಮೇಡಮ್, ನನಗೇನು ಗೊತ್ತಿಲ್ಲ. ಲೋಫರ್ ನನ್ ಮಗನೇ, ನಿನ್ ಮೇಲೆ ತಪ್ಪ ಹೇಳಿ ಏನು ಪ್ರಯೋಜನ ಇಲ್ಲ. ನಿಜವಾದ ಪ್ರೀತಿ ಪ್ರೇಮ ಹಾಗೆ ಹೀಗೆ ಅಂತ ನಂಬ್ಕೊಂಡ್ ಬರ್ತಾರೆ ಅಲ್ವಾ, ಅವ್ರಗಳಿಗೆ ಹೇಳ್ಬೇಕು. ಮೇಡಮ್, ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್. ಅವಳನ್ನ ಏನೋ ಮಾಡಿದೆ, ಹೇಳಲಿಲ್ಲ ಅಂದ್ರೆ ಚರ್ಮ ಸುಲ್ದು ನಾಯಿಗೆ ಬಿಸಾಕ್ಬಿಡ್ತೀನಿ. ವಿಷಯ ದೊಡ್ಡವ್ರವರೆಗೂ ಹೋಗಿದೆ ಗೊತ್ತಾ? ಆಮೇಲೆ ನಿಮ್ಮಪ್ಪ ಅನ್ಕೊಂಡ್ರು ನಿನ್ನ ಕಾಪಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಎಲ್ಲ ಹೇಳ್ತೀಯೋ ಇಲ್ವೋ? ಅವಳು ಎಲ್ಲಿದ್ದಾಳು ಕೇಳ್ತಾ ಇದಾರಲ್ವ? ಹೇಳೋ, ಹೇಳಿಲ್ಲ ಅಂದ್ರೆ ರೋಡಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಓಡಿಸ್ಬಿಡ್ತೀನಿ. ಏನಮ್ಮಾಯ್ತು, ಇವನ್ ಬಾಯಿ ಬಿಟ್ನ ಇಲ್ವಾ? ಪ್ರೇಮದ ರಸಿಕ ಅಲ್ವಾ ಸರ್, ಅವನ್ನೆಲ್ಲ ಎಲ್ಲಿ ಹೇಳ್ತಾನೆ? ಹುಡುಗಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಇವನ್ ಏನ್ ಹೇಳಲ್ಲ ಸರ್. ಹೇಳ್ತಾನೆ ಹೇಳ್ತಾನೆ, ಎಮ್ ಎಲ್ ಎ ಅವ್ರ ಮನೆ ಮಗ ಅಲ್ವಾ, ಪ್ರೀತಿಯಿಂದ ಬೆಳೆಸಿರ್ತಾರೆ. ನಾವು ಕೊಡೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ತಲೆ ಕೆಳಗಾಗಿ ನೇತಾಕಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ. ಅಮೂಲ್ ಬೇಬಿ, ನೀನಾಗೆ ಹೇಳಿದ್ರೆ ಬಿಟ್ಬಿಡ್ತೀನಿ. ಇಲ್ದಿದ್ರೆ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನಾನು ಅವಳು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡಿದ್ವಿ ಸರ್. ನಾನು ಅವಳು ರೆಗ್ಯುಲರ್ ಆಗಿ ಔಟಿಂಗ್ ಹೋಗ್ತಿದ್ವಿ ಸರ್. ಅದ್ರಲ್ಲಿ ಒಂದಿನ ತಪ್ಪು ಮಾಡ್ಬಿಟ್ವಿ, ಅದಕ್ಕೆ ಅವಳು ಕನ್ಸೀವ್ ಆಗ್ಬಿಟ್ಲು ಸರ್. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಓಡಾಡ್ತಿದ್ವಿ ಸರ್. ಅವ್ರ ಮನೆಯಲ್ಲಿ ಅವ್ರ ಅಪ್ಪಗೆ ವಿಷಯ ಗೊತ್ತಾಗ್ಬಿಡ್ತು ಸರ್, ಅವಳನ್ನ ಕೊಂದ್ಬಿಡ್ತಾರೇನೋ ಅಂತ ಭಯಪಟ್ವಿ ಸರ್. ಅದಕ್ಕೆ ಸರ್ ನಾನು ಅವಳನ್ನ ಅಲ್ಲಿ ಬಚ್ಚಿಟ್ಟಿದ್ದೆ. ನಿಜ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಬಿಟ್ಬಿಡಿ ಸರ್. ಸರ್ 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 ಬೇಡ ಸರ್, ಸರ್ ಬೇಡ ಸರ್. ಸ್ವಾಮಿ ಅವ್ರ ಮಗ ರಾಜೇಶ್ ಮತ್ತೆ ಕೂಲಿ ಕೆಲಸ ಮಾಡೋರ್ ಮಗಳು ಗೀತಾ ಅವರಿಬ್ರು ಪ್ರೀತಿ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಪಿಸಿ ಮತ್ತು ಮಾಣಿಕ್ಯ ವೇಲ್ ಸೇರಿ ಧೈರ್ಯದಿಂದ ಮಾಡಿರೋ ವಿಚಾರಣೆ ವಿಡಿಯೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿವಿ ಇದರಲ್ಲೆಲ್ಲ ವೈರಲ್ ಆಗಿ ನಮ್ ಜನರು ಇದನ್ನೆಲ್ಲ ನೋಡಿ ಅದನ್ನು ಮೆಚ್ಕೋತಿದ್ದಾರೆ. ಇದ್ರ ಮೇಲೆ ನಮ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಮಾಡಿರೋ ಧೈರ್ಯವಾದ ಕೆಲಸದಿಂದ ಇನ್ಮೇಲೆ ರಾಜಕೀಯ ವರ್ಗದವರು ಏನು ಮಾಡಕ್ ಆಗಲ್ಲ ಎಂದು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೇಳಿ ತೋರಿಸ್ತಿದ್ದಾರೆ. ಗುಡ್ ಜಾಬ್ ಮಾಣಿಕ್ಯ ವೇಲ್, ಇವತ್ತು ಸಿಟಿಲಿ ಹಾಟ್ ನ್ಯೂಸ್ ಅಂದ್ರೆ ನೀವೇನೆ. ಮಾಣಿಕ್ಯ ವೇಲ್, ಒಂದು ಮುಖ್ಯವಾದ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ನಿನ್ನ ನೋಡಕ್ ಬಂದಿರೋದು. ಅದರ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿದೆ. ಗುಡ್ ಲಕ್ ಮಾಣಿಕ್ಯ ವೇಲ್. ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸರ್, ಈ ಕೇಸನ್ನು ಮುಗಿಸೋದು ನನ್ನ ಜವಾಬ್ದಾರಿ. ಗೈಸ್, ಈ ಕೇಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ತುಂಬಾ ವರ್ಷದಿಂದ ಮಂಡೆ ಹರಿಸ್ತಾ ಇದ್ದಂತ ರೌಡಿ ಕಲಿವರ್ನ ಕೇಸ್.
ರಿಯಲ್ ಎಸ್ಟೇಟ್, ಕೊಲೆ, ಕಳ್ಳತನ, ಕಿಡ್ನಾಪಿಂಗ್ ಅಂತ ಇರೋಂಥ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ಸು ಇವನ್ ಕಂಟ್ರೋಲಲ್ಲೇ ಇದೆ. ಮಾಡೋ ತಪ್ಪನ್ನ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಳ್ಳೋದ್ರಲ್ಲಿ ಇವನು ಎಕ್ಸ್ಪರ್ಟ್. ಅದಕ್ಕಾಗೆ ಇವತ್ತಿನವರೆಗೂ ಇವನ್ ಮೇಲೆ ಒಂದೇ ಒಂದು FIR ಕೂಡ ಇಲ್ಲ. ಇವನು ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟಾಗಿ ಬಚ್ಚಿಟ್ಟಿರೋ ಅಂತ ದೇವರ ವಿಗ್ರಹಗಳ ಬೆಲೆ ಎಷ್ಟೋ ಕೋಟಿ ಆಗತ್ತೆ. ಬಟ್ ನೋ ಎವಿಡೆನ್ಸ್, ನೋ ಪ್ರೂಫ್. ಸರ್, ಅವನ ಟ್ರೇಸ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎನ್ಕೌಂಟರ್ ಮಾಡಿ ಕೇಸ್ ಮುಗಿಸೋಣ. ಸರ್, ಜಾಸ್ತಿ ಯೋಚನೆ ಮಾಡಬೇಡಿ. ಹೌದು ಸರ್, ಪ್ರಿಯಾ ಹೇಳೋದು ಸರಿ ಅಂತ ನನಗೂ ಅನಿಸ್ತಿದೆ. ಎಷ್ಟೋ ಆಫೀಸರ್ಗಳು ಏನು ಮಾಡೋಕ್ಕಾಗದಿರೋ ಕೇಸ್ನ ನಮ್ಮ ಕೈ ಕೊಟ್ಟಿದ್ದಾರೆ. ನನಗೇನೋ ಸಮಥಿಂಗ್ ತಪ್ಪಾಗಿ ಅನಿಸ್ತಿದೆ ಸರ್. ಹಳೆದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರ್, ನೀವು ಹೇಳ್ತಾ ಇರೋದು 100% ಕರೆಕ್ಟ್ ಸರ್. ನಾವು ಯಾವಾಗೂ ನಿಮ್ಮ ಜೊತೆನೇ ಇರ್ತೀವಿ ಸರ್. ಇವತ್ತು ಈ ಕೇಸಿಗೆ ಸಂಬಂಧಪಟ್ಟ ಫೈಲ್ ನಮ್ಮ ಹತ್ರ ಇದೆ. ಸೊ ನಮಗೆ ಕೊಟ್ಟಿರೋ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ನಮಗೆ ಸಂಬಳ ಕೊಡೋದು. ಓಕೆ ಗಾಯ್ಸ್. ಏನಪ್ಪಾ ಕೆಲಸ ಎಲ್ಲ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನಮ್ಮ ಸಲೀಮಣ್ಣ ಬಟ್ಟೆ ಅಂಗಡಿಯಲ್ಲಿ ಮಾತ್ರ ಬಡ್ಡಿ ಕಾಸಿಸ್ಕೋಬೇಕಣ. ಸರಿ, ಅವನ ಹತ್ರ ಬಡ್ಡಿ ಆದ್ರೂ ಕೇಳ್ದ? ಇವಾಗ ಕೇಳ್ತೀರ? ದುಡ್ಡಿಸ್ಕೊಂಬ. ಸರಿ ಅಣ್ಣ, ಲೇ ಬರ ಹೋಗೋಣ, ಬೇಗ ನಡೆಯೋ. ಸರ್, ಕಲಿವರ್ದ ಈ ಊರಿನ ಪ್ರಕಾರ ಎಲ್ಲರ ಹತ್ರ ಒಳ್ಳೆ ಹೆಸರು ಗಳಿಸಿದನ್ ಸರ್. ರೀಸೆಂಟ್ ಆಗಿ ಇವನ್ ಬಡ್ಡಿ ಬಿಟ್ಟಿರೋ ವಿಷಯದಲ್ಲಿ 7 ಕುಟುಂಬ ಬೀದಿಯಲ್ಲಿ ನಿಂತಿದೆ ಸರ್. ಕೈಗಳು ಬಿಗಿದುಕೊಂಡು ಬೀದಿಗೆನು ಹಾಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಸಂದಿಗೊಂದಿನಲ್ಲಿ ಎಲ್ಲ ಕಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ. ಈ ನ್ಯೂಸ್ ನ ಅವನ್ ದುಡ್ಡು ಬಲದಿಂದ ಪೊಲೀಸ್ ಸ್ಟೇಷನ್ ಮೀಡಿಯಾಗೆ ಹೋಗದಿರೋ ತರ ನೋಡ್ಕೊಂಡಿದ್ದಾನೆ. ನಾವು ಅವನ ಹಿಡ್ಕೊಂಡ್ರು ಈ ನ್ಯೂಸ್ ಲೀಕ್ ಆಗದಿರೋ ತರ ಸೀಕ್ರೆಟ್ ಆಗಿ ಎನ್ಕ್ವೈರಿ ಮಾಡ್ಬೇಕು ಸರ್. ಇವಾಗ ಅದು ಸಮಸ್ಯೆ ಅಲ್ಲ ಸರ್, ಅವನ್ನ ಹೇಗೆ ಹಿಡಿಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರೋದು ಸರ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ? ಸಂದಿಗೊಂದಿನಲ್ಲಿ ಎಲ್ಲ ಕಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ. ಕಟ್ಟುವುದನ್ನು ಮುಗಿಸಿ, ಸ್ಕೆಚಿಂಗ್ ಅನ್ನು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ?
ಹಲೋ ಸರ್, ಶಿಲೆ ಕದಿಯೋ ಕೇಸೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಮೇಲೆ ಕೇಸ್ ತಾ ಮುನ್ನಡೆಸ್ಬಿಡಿ ಸರ್. ಇದ್ರೊಳಗಡೆ ಸರ್ಕಾರದ ಕೈವಾಡ ಎಲ್ಲ ಇದೆ, ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏನ್ ಸರ್, ಲೈನಲ್ಲಿ ಇದ್ದೀರಾ? ಸರ್, ನನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದೀನಿ ಸರ್. ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದೀರಾ? ಲೈ ಅಯೋಗ್ಯ ಸರ್, ಏನ್ ಮಾತಾಡ್ತಾ ಇದ್ದೀರಾ? ಲೆಕ್ಕಕ್ಕೆ ಬರದೇ ಇರೋ ಬ್ಲಾಕ್ ಮನಿನ ಲೆಕ್ಕ ತೋರಿಸಿ ಅದನ್ನ ಜನರಿಗೆ ಕೊಟ್ಟು ಎಲೆಕ್ಷನ್ ಅಲ್ಲಿ ಒಂದಕ್ಕೆ ಮೂರು ಕಳ್ಳು ಓಟ್ಗಳನ್ನ ಹಾಕಿಸ್ಕೊಂಡು ನಿನ್ನ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕ್ವಾರ್ಟರ್ಗೆ ಕಬಾಬ್ಗೆ ದುಡ್ಡು ಬೇಕು ಅಂತ ರಾಜಕೀಯದವ್ರ ಹಿಂದೆ ಹೋಗಿ 10x10 ರೂಮ್ನಲ್ಲಿ ನಾಯಿಗಳ ಥರ ನೆಕ್ಕೊಂಡು ನೀವು ಮಾಡೋ ಕಚಡ ಕೆಲಸಗಳು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಲೈ ಜನರ ಸಂಪ್ರದಾಯ ಕಲಾಚಾರ ಅಂತ ಕುಂಭಾಭಿಷೇಕ ಹಾಲಿನ ಅಭಿಷೇಕ ಅಂತ ಮಾಡಿ ಜೋಪಾನ ಮಾಡಿರೋ ವಿಗ್ರಹನ ವಿದೇಶದವ್ರಿಗೆ ಮಾರ್ಬಿಟ್ಟು ಈಗ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಾ? ಇಷ್ಟು ಸಾಕಾಗಲ್ವಾ? ಕೇಸನ್ನ ಕಂಡು ಹಿಡಿಯೋದಕ್ಕೆ ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಜೀವ ಹಿಡ್ಕೊಂಡು ಚಾರ್ಜ್ ತಗೊಂಡ್ರೆ ಫೋನ್ ಮಾಡಿ ಹೆದರಿಸ್ತೀರೇನೋ ಕಚಡಗಳ. ಲೈ ಒಂದು ವಿಷಯ ನಾನು ನೆನ್ಪಿಟ್ಕೊಳ್ಳಿ, ಈ ಮಾಣಿಕ್ಯ ವೇಲುನ ಮಾನ ಮರ್ಯಾದೆಗೆ ಇದೊಂದು ಸವಾಲೇ ಕಂಡ್ರು. ಇದ್ರಲ್ಲಿ ನೀನಲ್ಲ, ನಿಮ್ಮ ಅಪ್ಪನೇ ಬಂದ್ರು ನಂದೊಂದು ಕೂದ್ಲು ಕಿತ್ಕೊಳಕ್ಕಾಗಲ್ಲ. ಆಲ್ರೆಡಿ ನಾನೇ ಕಟ್ ಮಾಡಿದ್ದೀನಿ. ಏ ರಮೇಶ, ಇಲ್ಲಿ ಬಾ. ಏಯ್, ಇಲ್ಲಿವರೆಗೂ ಎಷ್ಟು ತಗೊಂಡಿದ್ಯಾ? ದುಡ್ಡು ತಗೊಂಡೋಗಿ ಮನೆಗೆ ಹುಷಾರಾಗಿ ಕೊಡಬೇಕು, ಅರ್ಥ ಆಯ್ತಾ? ಕುಡ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡಬೇಡ, ಬರ್ಕೊಳ್ಳೋ ಇದನ್ನ. ಸರಿ ಅಣ್ಣ, ಅವನ ಲೆಕ್ಕನೂ ಬರ್ಕೊ. ಓಕೆ ಅಣ್ಣ. ಏಯ್, ಇವನ್ ಲೆಕ್ಕನೂ ಬರ್ದಿಟ್ಕೊ. ಹ್ಞೂ, ಸರಿ ಅಣ್ಣ. ತಗೊಳ್ಳೋ ಅಡ್ವಾನ್ಸ್ ತಗೊಂಡಿದ್ದಲ್ಲ, ಅದನ್ನ ಬಿಟ್ಟು ಮಿಕ್ಕಿದ ದುಡ್ಡು ಇಲ್ಲಿದೆ, ಮರ್ಯಾದೆಯಿಂದ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡೋದು ನೋಡು. ಸರಿ ಅಣ್ಣ, ಅರ್ಥ ಆಯ್ತಾ? ಸರಿ ಹೊರಡು, ಕೆಲ್ಸಕ್ಕೆ ರಜಾ ಆಗದೆ ಬರಬೇಕು. ಸರಿ ಅಣ್ಣ. ಸರಿ ಹೊರಡು, ಅವನು ಬರ್ಕೊಳ್ಳೋ ಇಲ್ಲಿ. ಹ್ಞೂ, ಓಕೆ ಅಣ್ಣ.